240,000 ರೂಪಾಯಿ ದುಡ್ಡು ನಿಮ್ಗೆ ಇಲ್ಲಿ ಅರ್ಧ ಎಕರೆಯಲ್ಲಿ ಬಂದಿದೆ. 20 ನಿಮಿಷ ಬುಡದಲ್ಲಿ ನೀರು ನಿಂತರೂ ಮೆಣಸಿನ ಗಿಡ ಸತ್ತೋಗ್ಬಿಡುತ್ತೆ. ತರಕಾರಿ ಮಾಡಿದೆ, ತರಕಾರಿಗೆ ಔಷಧಿ ಹೊಡ್ಡಿ, ಸ್ವಲ್ಪ ಬೇಜಾರು ಅನ್ನಿಸ್ತು ಮನಸ್ಸಿಗೆ, ಭೂಮಿ ಹಾಳು ಮಾಡ್ತೇವೆ ಅಂತ ಅನ್ನಿಸ್ತು. ಒಂದು ಮಲೆನಾಡನ್ನು ಮೀರಿಸೋ ರೀತಿ ಅಪ್ಪ ಮಕ್ಕಳು ಕೃಷಿ ಮಾಡಿದ್ದಾರೆ. ಸ್ಟೇಟಸ್ ಕಾರ್ಡು ವಿಡಿಯೋ ಫೋಟೋಗಳು ನೋಡಿ ತುಂಬಾ ವಿಷಯಗಳು ತಿಳ್ಕೊಂಡಿದ್ದೀವಿ ನಾವು. ಮರ ಬಿಟ್ಟು ಸರ್ 1.5 ಅಡಿ ಇಲ್ಲಿ ನೆಟ್ಟಿರೋದು ಗಿಡನ. ಓಕೆ, ಒಳ್ಳೇದು. ಇಲ್ಲಿ ನೆಟ್ಟು ಇದು ನಾವು ನೆಲಕ್ಕೆ ಬಗ್ಸಿ ಹಚ್ಚಿರೋದು. ಇದು ಫಸ್ಟ್ ನೆಟ್ಟಾಗ ಮಾತ್ರ ಇದೊಂದು ಇದೊಂದು ಪಾಯಿಂಟ್ ಇತ್ತು. ಓಕೆ, ಆಮೇಲೆ ಅಲ್ಲಿ ಟೀ ಹಾಕ್ಬಿಟ್ಟು ಸೆಮಿ ಸರ್ಕಲ್ ಸಾವಿರ ಖರ್ಚು ಮಾಡ್ತಾ ಇದ್ರೆ ಹೆಚ್ಚು ಕಡಿಮೆ 4 ಲಕ್ಷಕ್ಕೆ ಅದೇ ಮಾಡ್ತಿದ್ರೆ. ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ನಮ್ಮ ಮಂಡ್ಯದಲ್ಲಿ ಅದು KRS ಮೇಲ್ಭಾಗ, ಇದನ್ನ ಕಾಡು ಸೀಮೆ ಅಂತೀವಿ, ಯಾಕಂದ್ರೆ ಇಲ್ಲಿ ನಮ್ಗೆ ಯಾವುದೇ ನೀರಾವರಿ ಸೌಲಭ್ಯ ಇಲ್ಲ. ಆ ಪ್ರದೇಶದಲ್ಲಿ ಒಂದು ಮಲೆನಾಡನ್ನು ಮೀರಿಸೋ ರೀತಿ ಅಪ್ಪ ಮಕ್ಕಳು ಕೃಷಿ ಮಾಡಿದ್ದಾರೆ, ಅದು ಕಾಳ್ಮೆಣಸು ಕೃಷಿ ಮಾಡಿದ್ದಾರೆ. ಮೊದಲು ಅವ್ರ ಪರಿಚಯ ಮಾಡ್ಕೊಂಡು ನಾವು ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮಂಜು ಅವರೇ ನಮಸ್ಕಾರ, ನಿಮ್ ಪರಿಚಯ ಮಾಡ್ಕೋಬೋದಾ? ನನ್ನ ಹೆಸರು ಮಂಜು, ನಮ್ಮೂರು ಶಂಭನಹಳ್ಳಿ, ಪಾಂಡವಪುರ ತಾಲೂಕು, ಮಂಡ್ಯ ಜಿಲ್ಲೆ ಸರ್. ಇವ್ರು ನಮ್ಮ ತಂದೆಯವರು. ತಂದೆಯವ್ರ ಹೆಸರು? ಶಂಕರ್ ಸ್ವಾಮಿ ಅಂತ ಸರ್. ಇಲ್ಲಿ 1 ಎಕರೆ 30 ಕುಂಟೆ ಭೂಮಿ ಐತೆ. ಈ ಸಿಲ್ವರ್ ಮರ ನೆಟ್ಟು 8 ವರ್ಷ ಆಗೈತೆ. ಅದಾದ್ಮೇಲೆ 5 ವರ್ಷಕ್ಕೆ ಈಗ ಮೆಣಸಿನ ಗಿಡಕ್ಕೆ 5 ವರ್ಷ ಆಗೈತೆ. ಇದು 3ನೇ ವರ್ಷದ ಕುಯಿಲು ಸರ್ ಇದು. ಮತ್ತೆ ಎಲ್ಲ ಪೂರ್ತಿ ನಾವು ಇದ್ರಲ್ಲಿ ಆರ್ಗ್ಯಾನಿಕ್ ಅಲ್ಲೇ ಸರ್ ಮಾಡೋದಿದ್ದು. ಆರ್ಗ್ಯಾನಿಕ್ ಅಂತಾನೆ ಹೇಳಿದ್ರಿ, ಹೆಂಗ್ ಆರ್ಗ್ಯಾನಿಕ್ ಬಂದ್ರಿ, ಯಾವ ತರ ಮಾಡ್ತಾ ಇದ್ರಿ, ಮೊದ್ಲೇನ್ ಮಾಡ್ತಾ ಇದ್ರಿ? ಫಸ್ಟ್ ಇಲ್ಲಿ ಕಬ್ಬು ಭತ್ತ ಬೆಳೀತಿದ್ವಿ. ತೆಂಗಿನ ಮರ ಸುತ್ತ ಬಾರ್ಡರ್ಲಿ ತೆಂಗಿನ ಮರ ಇತ್ತು. ಕಬ್ಬು ಭತ್ತ ಆದ್ಮೇಲೆ ತರಕಾರಿ ಮಾಡಿದ್ವಿ. ತರಕಾರಿಗೆ ಔಷಧಿ ಹೊಡ್ದು ಸ್ವಲ್ಪ ಬೇಜಾರು ಅನ್ನಿಸ್ತು ಮನಸ್ಸಿಗೆ, ಭೂಮಿ ಹಾಳು ಮಾಡ್ತೇವೆ ಅಂತ ಅನ್ನಿಸ್ತು. ಆಮೇಲೆ ಸಾವಯವಕ್ಕೆ ಬಂದ್ವಿ ಸರ್. ಆಮೇಲೆ ಬಾಳೆ ನೆಟ್ವಿ. ಬಾಳೆಗೆ ಪನಾಮ ಸರ್ಗಳಾಗ ಬತ್ತು, ಅದಾದ್ಮೇಲೆ ಮೆಣಸಿನ ಮಾಡಿದ್ವಿ ಸರ್. ಸಿಲ್ವರ್ ನೆಟ್ಟು ಮೆಣಸು ಮಾಡಿ ಶುರು ಮಾಡಿದ್ವಿ. ನಾವು ಡಾಕ್ಟರ್ ಸಾಯಿಲ್ ಸರ್, ಪೊಟಾಸ್ಲರಿ, ಫಾಸ್ಪರಸ್, ಮತ್ತೆ 5 ಲೀಟರ್ದು ಇನ್ನೊಂದು ಕ್ಯಾನ್ ಬರುತ್ತೆ ಸರ್, ಅದು ಬಳಸ್ತಾ ಇದ್ದೀವಿ ಸರ್. ಇಲ್ಲ ಕ್ಯಾನ್ ಐತೆ, ತೋರಿಸ್ತೀನಿ ನಿಮ್ಗೆ. ಓಕೆ, ಅದೇ ನಿಮ್ಗೆ ಹೆಂಗ್ ಗೊತ್ತಾಯ್ತು ಈಗ ಇಲ್ಲಿ ಡಾಕ್ಟರ್ ಸಾಯಿಲ್ ಇದೆಲ್ಲ ಯಾವ ತರ ಗೊತ್ತಾಯ್ತು, ನಿಮ್ಗೆ ಹೆಂಗ್ ಪರಿಚಯ ಆಯ್ತು? ಒಂದ್ 3 ವರ್ಷದ ನಾವು ರೇಷ್ಮೆ ಮಾಡ್ತಿದ್ವಿ. ಒಂದ್ 3 ವರ್ಷದಲ್ಲಿ ಸರ್ಕಾರದಿಂದ ಫ್ರೀ ಆಗಿ ಕೊಡ್ತಿದ್ರು ಸರ್ ಅದನ್ನ. ಬೇರೆ ರೈತರು ಬಳಸ್ತಾ ಇರೋರು ನಮಗ್ ಕೊಡ್ತಿದ್ರು. ನಾವು ಹಿಪ್ನೇರ್ಲೆಗೂ ಬಳಸ್ತಿದ್ವಿ, ಇದಕ್ಕೂ ಬಳಸ್ತಿದ್ವಿ ಸರ್. ಆ ಗಿಡ ಬದಲಾದ್ಮೇಲೆ ಇದು ಮಾಡಿಕೆ ನಾವು ಡಾಕ್ಟರ್ ಸಾಯಿಲ್ ಬಳಸಿಕ್ ಶುರು ಮಾಡಿದ್ವಿ ಸರ್. ಆಮೇಲೆ ಇವೆಲ್ಲ ಗೊತ್ತಾಯ್ತು ಸರ್, ಅರಕ ಸ್ಪೆಷಲ್, ಈ ಮೆಣಸು ಕೊಡೋದು, ಪೊಟಾಸು, ಫಾಸ್ಪರಸ್, ಇವೆಲ್ಲ ಗೊತ್ತಾಯ್ತು ಸರ್. ಇದು ಕುಮಾರ್ ಅವ್ರು ಬರೀ ಡಾಕ್ಟರ್ ಸಾಯಿಲ್ ಕೊಡ್ತಾರೋ, ಏನಾರ ಸರ್ವಿಸ್ ಕೊಡ್ತಾರೋ, ಏನಾರ ಮಾಡ್ತಾರ, ಯಾವ ತರ ಇದೆ ಭೂಮಿಗೆ? ನಮ್ಗೆ ಅವರು ಸ್ಟೇಟಸ್ ಕಾರ್ಡು ವಿಡಿಯೋ ಫೋಟೋಗಳು ನೋಡಿ ತುಂಬಾ ವಿಷಯಗಳು ತಿಳ್ಕೊಂಡಿದ್ವಿ ನಾವು ಸರ್. ಇದು ಈ ಮೆಣಸಿನ ಗಿಡ 5 ವರ್ಷದಲ್ಲಿ ಪನೀರ್ ಒನ್ ಅನ್ಬಿಟ್ಟು ಇದು ಜಾತಿ ಪನೀರ್ ಒನ್. ಓಕೆ, ಓಕೆ. ಇದನ್ ತಂದು ನೆಟ್ಟು ಒಂದ 9 ತಿಂಗಳಿಗೆ ಸಣ್ಣ ಪುಟ್ಟ ಅರಳುಗಳು ಇವು ಹೂಗಳು ಕಂಡ್ವು. ಓಕೆ, ಆಮೇಲೆ ಒಂದು 3 ವರ್ಷ ಆದ್ಮೇಲೆ ಫಲ ಶುರುವಾಯ್ತು ಸರ್. ಹೋದ ಸಲ ಒಂದ್ 11 ಕೆಜಿ ಸಿಕ್ಕಿತ್ತು. ಈ ಸಲ ತುಂಬಾ ಚೆನ್ನಾಗೈತೆ ಸರ್, ನೀವೇ ನೋಡ್ಬೋದು ಎಷ್ಟು ಫಲ ಬಿಟ್ಟದ. ಎಲ್ಲೇ ಒಂದೊಂದು ಕೊನೆ ಐತೆ. 106 ಕಡೆ ಸುತ್ತಾಡಿದೀನಿ, ಪೆಪ್ಪರ್ ಮೆನ್ ಅನ್ನೋ ಒಂದು ಬುಕ್ ಬರ್ದಿದ್ದೀನಿ. ಮಲೆನಾಡಲ್ಲೂ ಕೂಡ ಈ ತರ ಒಂದು ಇಳುವರಿ ನಾನು ನೋಡಿಲ್ಲ. ಒಂದ್ ಪೆಪ್ಪರ್ ಮೆನ್ ನಮ್ಮ ದತ್ತಾತ್ರೇಯ ಹೆಗಡೆ ಅವ್ರ ಜಮೀನಲ್ಲಿ ಈ ತರ ಇಳುವರಿ ಇದೆ, ಅವ್ರ ಅಡಿಕೆಗೆ ಹಬ್ಸಿದ್ದಾರೆ. ಬಟ್ ಅದೇ ರೀತಿ ಇಳುವರಿ ನಾನು ಇಲ್ಲಿ ನೋಡ್ತಾ ಇದ್ದೀನಿ. ಕುಶಾಲನಗರದಿಂದ ಸಸಿ ತಂದ್ವಿ. ಮರ ಬಿಟ್ಟು ಸರ್ 1.5 ಅಡಿ ಇಲ್ಲಿ ನೆಟ್ಟಿರೋದು ಗಿಡನ. ಓಕೆ, ಒಳ್ಳೇದು. ಇಲ್ಲಿ ನೆಟ್ಟು ಇದು ನಾವು ನೆಲಕ್ಕೆ ಬಗ್ಸಿ ಹಬ್ಸಿರೋದು ಇದು. ಓಕೆ, 1.5 ಅಡಿ ದೂರದಲ್ಲಿ ನೆಟ್ರೆ ಯಾಕೆ 1.5 ಅಡಿ ದೂರಕ್ಕೆ ನೆಟ್ರಿ, ಏನ್ ಕಾರಣ? ಮರದ ಬೇರು ಮತ್ತೆ ಇಲ್ಲಿ ಬೇರ್ ಬಜೆಟ್ ಹಾಕಲ್ಲ ಸರ್. ಇದ್ರು ಸಿಲ್ವರ್ ಮರ ಬೇರೆ ಇರ್ತದೆ, 1.5 ಅಡಿ ದೂರದಲ್ಲೇ. ಓಕೆ, ಓಕೆ. ಓಕೆ, ಇದು ಮರ ಕತ್ಸಿ ನಾವು ಮಾಮೂಲಿ ಚಗ್ರದಾರದಲ್ಲಿ ಕಟ್ತಿದ್ದ ಸೀರೆ ಬಟ್ಟೆಲಿ, ಅದೆಲ್ಲ ಗೆದ್ಲು ಮೇಕಂಡೆ ಆಳಾಬಿಡೋದು. ಓಕೆ, ಆಮೇಲೆ ಪ್ಯಾಂಟ್ ಬಟ್ಟೆಲಿ ಒಂಥರ ಎಲಾಸ್ಟಿಕ್ ತರ ಬರ್ತದೆ. ಓಕೆ, ಓಕೆ. ಕಟ್ಟಿಗೆ ಶುರು ಮಾಡಿದ್ರು ಸರ್, ಈ ಅಂಬು ಮತ್ತೆ ಮರ ಅಳ್ಳಿದ್ರು ಎಲಾಸ್ಟಿಕ್ ತರ ಇಗ್ಗುತ್ತದೆ ಸರ್ ಅದು. ಸರಿ ಸರ್. ಮತ್ತೆ ಈ ಭೂಮಿನ ಈ ಬೇರ್ ಗೊಬ್ಬರ ಹಾಕ್ಬೇಕಾದ್ರೆ ಇದ್ರ ಮೇಲೆ ಹಾಕ್ತಿವಿ ಹೊರತು ಇದೆಲ್ಲ ನಾವು ಬೇರ್ಗೆ ಡಿಸ್ಟರ್ಬ್ ಮಾಡಿಕಲ್ಲ ಸರ್. ಯಾವುದೇ ಕಾರಣಕ್ಕೂ ಬೇರ್ ಡಿಸ್ಟರ್ಬ್ ಮಾಡಿಕಲ್ಲ, ಗೊಬ್ಬರ ಸರಿತೀವಿ. ಇಲ್ಲಿ ಈ ಡ್ರಿಪ್ ಲೈನ್ ಐತೆ ನೋಡಿ ಸರ್, ಈಗ ನೀರ್ ಬೀಳ್ತಾ ಐತೆ. ನೆಟ್ಟಾಗ ಮಾತ್ರ ಇದೊಂದು ಇದೊಂದು ಪಾಯಿಂಟ್ ಇತ್ತು. ಓಕೆ, ಆಮೇಲೆ ಅಲ್ಲಿ ಟೀ ಹಾಕ್ಬಿಟ್ಟು ಎಲ್ ಶೇಪ್ ಸೆಮಿ ಸರ್ಕಲ್ ಮಾಡಿದ್ರೆ ಇಲ್ಲಿ 3 ಹಾಕಿದೀವಿ ಸರ್. ಅಂದ್ರೆ ಒಟ್ಟು ಎಲ್ಲಾ ಭಾಗಗಳಿಗೂ ಬೇರೆ ಎಲ್ಲಾ ಕಡೆ ಮೂರ್ ಭಾಗದಲ್ಲಿ ನೀವು ಮಾಡಿರೋದ್ರಿಂದ ಆದ್ರೂ ಮೆಣಸಿನ ಬಡ್ಡೆ ಎಲ್ಲದಕ್ಕೂ ಕೂಡ ನೀರು ಇಲ್ಲಿ ನೋಡಿ ವೀಕ್ಷಕರೇ, ನೀರು ಕೂಡ ಬರ್ತಾ ಇದೆ. 1, 2, 3 ಓಕೆ, 4 ಅಂದ್ರೆ 4 ಡ್ರಿಪ್ಪರ್ ಹಾಕಿರೋದ್ರಿಂದ ಒಂದು ಸಂಪೂರ್ಣವಾಗಿ ನೀರು ಎಲ್ಲಾ ಭಾಗದಲ್ಲಿ ಸಿಗಂಗೆ ಅವಕಾಶ ಆಗಿದೆ. ಓಕೆ, ಒಂದ್ 2 ದಿನ 3 ದಿನ ಕೊಡ್ತೀವಿ ಸರ್. ಓಕೆ, ಅಂದ್ರೆ ನೀರು ಪರಿಸ್ಥಿತಿ ನೋಡ್ಕೊಂಡಂಗೆ ನೀವು ಮಳೆಗಾಲ ಬೇಸಿಗೆ ಕಾಲಕ್ಕೆ ತಕ್ಕನಾಗೆ ನೀರು ಕೊಡ್ತೀರಿ ಸರ್. ಅದೇ ಮೊದಲನೇ ಈಗ ಜೂನ್ ನಲ್ಲಿ ಇದು ಫಲ ಶುರು ಆಗೋದು. ಓಕೆ, ಆಗ 5 ಲೀಟರ್ ಕ್ಯಾನ್ ತಂದು ಪೂರ್ತಿ ಅಳಿಸ್ತೀವಿ. ಏನ 5 ಲೀಟರ್ ಕ್ಯಾನ್ ಅಂದ್ರೆ? ಡಾಕ್ಟರ್ ಸಾಯಿಲ್ ಫರ್ಟಿಲೈಸ್ ಬುಟ್ ಸರ್ ಐತೆ ಅದು. ಓಕೆ, ಆಮೇಲೆ ಪೊಟಾಸ್ಲರಿ, ಫಾಸ್ಪರಸ್ ಸರಿ ಒಂದೊಂದ್ಸಲಿ ಅದನ್ನ ಕೊಡ್ತೀವಿ ಸರ್. ಓಕೆ, ಅಂದ್ರೆ ನೀವು ಜೀವಾಮೃತ ಕೊಡ್ತೀವಿ. ಓಕೆ, ತಿಪ್ಪೆ ಗೊಬ್ಬರ ಈ ಮೆಣಸಿನ ಗಿಡಕ್ಕೆ 3 ಟ್ಯಾಕ್ಟರ್ ತಿಪ್ಪೆ ಗೊಬ್ಬರ ಹಾಕಿದೀವಿ. ಈ ಒಂದು ವರ್ಷ ಹಾಕ್ತಿರೋ ಹೆಂಗೆ ಯಾವ ತರ ಸರ್? ವರ್ಷ 3 ಟ್ಯಾಕ್ಟರ್ ಹಾಕ್ತೀರಿ? ಏಪ್ರಿಲ್ ಮೇಗೆ ಹಾಕ್ತೀವಿ ಸರ್.
ಅಂದ್ರೆ ಈಗ ನೀವ್ ಹೇಳ್ದಂಗೆ ಬರೀ ಕೇವಲ ಒಂದು ದ್ರವ ರೂಪದ ಜೈವಿಕ ಗೊಬ್ಬರ ಮಾತ್ರ ಕೊಡ್ತಾ ಇದೀರಿ, ಅದ್ರ ಜೊತೆಗೆ ಜೀವಾಮೃತ ಪ್ಲಸ್ ಇದು ಕೊಡ್ತಾ ಇದೀರಿ. ಓಕೆ, ಅಂದ್ರೆ ಸಾಯಿಲ್ ಫರ್ಟಿಲಿಟಿ ಬೂಸ್ಟರ್ ಅಂತ ಇದೆ. ಓಕೆ, ಲಿಕ್ವಿಡ್ ಕನ್ಸರ್ಸಿಯ. ಓಕೆ, ಡಾಕ್ಟರ್ ಸಾಯಿಲ್. ಮತ್ತೆ ಇಲ್ಲಿ ಇನ್ನೊಂದು ಪೊಟಾಸ್ ಮೊಬಲೈಸಿಂಗ್ ಬ್ಯಾಕ್ಟೀರಿಯಾ ಸ್ಲರಿ ಎನ್ರಿಚರ್. ಅಂದ್ರೆ ನಿಮ್ಮ ಕಲ್ಚರ್ ಪ್ರಾಕ್ಟೀಸ್ ನೋಡಿದ್ರೆ ವರ್ಷದಲ್ಲಿ ಒಂದು 5 ಲೀಟರ್ ಕ್ಯಾನ್ ಒಂದ್ ಇದು ಕೊಡ್ತಾ ಇದೀರಿ, ಪ್ಲಸ್ ಜೀವಾಮೃತ ಕೊಡ್ತಾ ಇದೀರಿ. ಅಂದ್ರೆ ಇನ್ ಯಾವ್ದೇ ರೀತಿ ಕೆಮಿಕಲ್ ಅವೇನಿಲ್ಲ, ಬರೀ ಒಂದು ಆರ್ಗ್ಯಾನಿಕ್ ಆಗಿ ಇಷ್ಟೇ ಕೊಡ್ತಾ ಇದೀರಿ. ಈಗ ಬರೋಣ, ಒಟ್ಟು ಎಷ್ಟು ಮೆಣಸಿನ ಗಿಡಗಳಿದೆ ನಿಮ್ಮ ಹತ್ರ? ಸರ್, ಇಲ್ಲಿ 180 ಗಿಡ ಇದೆ ಸರ್. 180 ಸಿಲ್ವರ್ ಮಾರ್ಕ್ ಅಪ್ಸಿರ್, 180 ಗಿಡ ಇದೆ. ಈಗ ಹೋಸತಿ 400 ಕೆಜಿ ಬರ್ತು ಅಂತಿದ್ರೆ ಎಷ್ಟು ರೈಟ್ ಹೋಯ್ತು, ಹೆಂಗ ಅದೇ ಬಂತು? ಸರ್, 600 ರೂಪಾಯಿ ಕೊಟ್ವಿ, ಮನೆ ಹತ್ರನೇ ಬೋರ್ಡ್ ಹಾಕಿದ್ವಿ. ಓಕೆ, ಮನೆ ಹತ್ರನೇ ಖಾಲಿ ಆಯ್ತು ಸರ್, ಇನ್ನೆಲ್ಲೂ ಹೊರಗಡೆ ಯಾವ್ದೇ ಮಾರ್ಕೆಟ್ ಹೋಗ್ಲಿಲ್ಲ. 600 ರೂಪಾಯಿ ಅಂದ್ರೆ 400 ಕೆಜಿ ಅಂದ್ರೆ 6 × 4 = 24, 240,000 ರೂಪಾಯಿ ದುಡ್ಡು ನಿಮ್ಗೆ ಇಲ್ಲಿ ಅರ್ಧ ಎಕರೆ ಬಂದಿದೆ. ಜೊತೆಗೆ ಇಲ್ಲಿ ಒಂದ್ 25 ತೆಂಗಿನ ಮರ ಐತೆ. ಈಗ ಅಂದ್ರೆ ನಿಮ್ಗೆ ಅದ್ರ ಜೊತೆಗೆ ತೆಂಗಿನ ಮರನು ಕೂಡ ಇದೆ. ತೆಂಗಿನ ಮರದಿಂದ ಏನ ಅದೇ ಬರ್ತಾ ಇದೆ, ಅದಕ್ಕೆ ಸಪರೇಟ್ ವ್ಯವಸಾಯ ಮಾಡ್ತೀರಾ? ಇಲ್ಲ ಸರ್, ಅದಕ್ಕೆ ಸಪರೇಟ್ ಆಗಿ ವ್ಯವಸಾಯ ಮಾಡಲ್ಲ. ಸಾಕು ಸರ್, ಅದು ತುಂಬಾ ಚೆನ್ನಾಗಿ ಫಲ ಬರ್ತದೆ. ಅಂದ್ರೆ ಏನ್ ಬರ್ತಾ ಇದೆ? 21 ರೇಟ್ ಅಲ್ಲಿ ಒಂದ್ 3,000 ಅಂದ್ರೆ ಅದೊಂದು 75,000 ಆಯ್ತು ಸರ್, ಅರ್ಧ ಎಕರೆ. ತೆಂಗಿನ ಮರದಿಂದ ಒಂದ್ 75,000, ಇಲ್ಲಿ ಒಂದ 180 ಗಿಡದಿಂದ ಒಂದ್ 2,40,000 ಹೋದ ವರ್ಷ ಆದಾಯ. ಅಂದ್ರೆ ಹೆಚ್ಚು ಕಡಿಮೆ 3 ಲಕ್ಷ ಆದಾಯ ನೀವು ಅರ್ಧ ಎಕರೆಲಿ ಪಡ್ಕೊಂಡಿದ್ದೀರಿ. ಒಳ್ಳೇದು. ಈ ವರ್ಷ ಎಷ್ಟು ಆದಾಯ ಬರ್ಬೋದು ಅನ್ನೋದ್ರ ಬಗ್ಗೆ ನಿರೀಕ್ಷೆ ಇದೆ? ಅಂದಾಜು ಒಂದ 600 ಕೆಜಿ ಮೇಲೆ 700 ಕೆಜಿ ವರ್ಗ ಸಿಗ್ಬೋದು ಅಂತ ಅನ್ಕೊಂಡಿ. ಅಂದ್ರೆ ಹೋದ ವರ್ಷ 400 ಕೆಜಿ ಇತ್ತು, ಈ ಸತಿ 200 ಕೆಜಿ ಜಾಸ್ತಿ ಅಂದ್ರೆ 600 ಕೆಜಿ. 600 ರೂಪಾಯಿ ನಂಗೆ ರೈಟ್ ಹಾಕೊಂಡ್ರೆ ಇವತ್ತು 800-900 ರೂಪಾಯಿಗೆ ಹೋಗಿದೆ ನಮ್ ರೈತರಿಗೆ. 400-700 ಗಂಟ ಸಿಗ್ತಾ ಇದೆ. 6×30 = 3,40,000 ರೂಪಾಯಿ. ಮೆಣಸಿನ ರೇಟ್ ತುಂಬಾ ಸ್ವಲ್ಪ ಜಾಸ್ತಿ ಆಗೈತೆ ಸರ್ ಈ ಸಲ. ಅದರಿಂದ ನಿಮ್ಗೆ ಇನ್ನೊಂಚೂರು ಆದಾಯ ಜಾಸ್ತಿ ಆಗುತ್ತೆ. ಇದು ಮತ್ತೆ ಇದು ತೆಂಗಲ್ಲಿ ಏನೇ ಆದಾಯ ಬಂದಿದೆ ಈ ವರ್ಷ ಇಲ್ಲಿವರೆಗೆ? ತೆಂಗಲ್ಲಿ ಅಂದ್ರೆ 800 ಕ್ವಿಸಿ ಸರ್ ಅದು. ಓಕೆ, ಈ ಸಲ 23 ರೂಪಾಯಿ 800 ಕ್ವಿಸಿ ಇದು. ಇಲ್ಲಿ ಸರ್ ಸರಾಸರಿ ಈಗ ಗುತ್ತಿಗೆ ಕೊಡೋಲ್ಲ, ಗುತ್ತಿಗೆ ಕೊಡೋಲ್ಲ ಆಗ್ತಲ್ಲ, ಆದ್ರೂ 3,000 ಮೇಲೆ ಸಾಕತ್ತೆ ಸರ್ ಮರ. ಒಂದ್ ಮರಕ್ಕೆ 3,000, ಆದ್ರೆ ನಿನ್ ತೆಂಗಲ್ ಒಂದ್ 25 ಮರದಿಂದ ಅದೊಂದು 80,000 ರೂಪಾಯಿ. 3 ಆರ್ಲಿ ಅಂದ್ರೆ ಈ ವರ್ಷ ಒಂದ್ 4 ಲಕ್ಷ ರೂಪಾಯಿ ಅದೇ ದಾಟಿದೆ. ಬಹಳ ನಿಮ್ ಖರ್ಚು ಏನಾಗಿದೆ? ಈಗ ಅದೇ ಹೇಳಿದ್ರೆ 4 ಲಕ್ಷ ಅದೇ ಬರ್ಬೋದು ಅಂತ, ಖರ್ಚು ಏನಾಗಿದೆ? ಸುಮ್ನೆ 3 ಟ್ರ್ಯಾಕ್ಟರ್ ಗೊಬ್ಬರ ಹಾಕಿದೀವಿ. 3 ಟ್ರ್ಯಾಕ್ಟರ್ ಗೊಬ್ಬರ. ಓಕೆ, ಈಗ ಫರ್ಟಿಲಿಟಿ ಬೂಸ್ಟ್ ಒಂದ್ 20,000 ಖರ್ಚು ಬಿಡ್ಬೋದು. ಅದೇ 20,000 ಖರ್ಚು ಮಾಡ್ತಾ ಇದ್ರೆ ಹೆಚ್ಚು ಕಡಿಮೆ 4 ಲಕ್ಷಕ್ಕೆ ಅದೇ ಮಾಡ್ತಿದ್ರೆ. ಓಕೆ, ಈಗ ಮೊದ್ಲು ಕೆಮಿಕಲ್ ಕೃಷಿ ಮಾಡ್ತಾ ಇದ್ರೆ ಅವತ್ ಹೆಂಗಿರ್ತು ಖರ್ಚು, ಅವತ್ ಏನಾಗ್ತಿತ್ತು ಭೂಮಿದು ಹೇಳ್ಬೋದಾ? ಖರ್ಚು ಅಂದ್ರೆ ಸರ್ ಈಗ ತರಕಾರಿನೇ ಬೆಳಿಲಿ ಬೇರೆ ಬೆಳಿಲಿ ಒಂದು ಇಷ್ಟೇ ಆದಾಯ ಆಯ್ತದೆ ಅಂತ ಹೇಳಿಕ್ ಆಯ್ತಿರಲ್ಲ, ಮೆಣಸಿರೋದ್ರಿಂದ ಇಷ್ಟೇ ಆದಾಯ ಆಯ್ತದೆ ಅಂತ ಹೇಳ್ಬೋದು ಸರ್. ಅವ್ ಗ್ಯಾರಂಟಿ ಇಲ್ಲ ರೇಟ್ ಕಳ್ಸರ್ ಅವೆಲ್ಲ ತರಕಾರಿ ಇವೆಲ್ಲ. ಅಂದ್ರೆ ಈಗ ನೀವು ಮೊದ್ಲು ಈಗ ಮೆಣಸ್ ಬೆಳೆಯಕ್ಕಿಂತ ಸಾವಯವ ಕೃಷಿ ಮಾಡಕ್ಕಿಂತ ಮುಂಚೆ ನಿಮ್ಗೆ ಗ್ಯಾರಂಟಿ ಇರ್ಲಿಲ್ಲ, ಮತ್ ಕೈಲಿಂದ ಖರ್ಚಾಗ್ತಿತ್ತು. ಈಗ ನೀವೇನು ಈ ಸಾವಯವ ಕೃಷಿ ಅದ್ರಲ್ಲಿ ನಿಮ್ ಡಾಕ್ಟರ್ ಸಾಲಿ ಯೂಸೇಜ್ ಬಂದ್ಮೇಲೆ ನಿಮ್ಮ ಆದಾಯ ಜಾಸ್ತಿ ಆಗಿದೆ ಅನ್ನೋದು ಒಂದು ದೃಢವಾಗಿದೆ. ಮತ್ತೆ ಇಲ್ಲಿ ಏನೋ ಒಂದು ಟ್ರಂಚ್ ವ್ಯವಸ್ಥೆ ಎಲ್ಲ ಮಾಡಿದಿರಿ, ಹೇಳ್ಬೋದಾ ಯಾಕೆ ಈ ತರ ಏನ್ ಮಾಡಿದಿರಿ ಹೇಳ್ಬೋದಾ ಒಂದ್ ಸ್ವಲ್ಪ? ಸರ್, ಟ್ರಂಚ್ ಅಂದ್ರೆ ಮಳೆ ನೀರು ಸರಾಗ ಮಳೆ ಹೋದಾಗ ಸರಾಗವಾಗಿ ನೀರು ಐಕೆ, ಮತ್ತೆ ಜೋಗ ಜಾಸ್ತಿ ಮಳೆ ಹೋದಾಗ್ಲೂ ಈ ಗಿಡಗಳಿಗೆ ಮೆಣಸಿನ ಗಿಡಗಳಿಗೆ ಬೇರೆ ನೀರು ಬರಬಾರ್ದು ಅಂತ ಸರ್. 20 ನಿಮಿಷ ಗುಡ್ಡದಲ್ಲಿ ನೀರು ನಿಂತ್ರೆ ಮೆಣಸಿನ ಗಿಡ ಸತ್ತೋಗ್ಬಿಡುತ್ತೆ.